ಏಕಪಕ್ಷವಾಗಿ ಸಮರ್ಥವಾಗಿ ವಿಧಾನಸಭೆ ಹೋರಾಟ ಮಾಡ್ತಾ ನೋಡಿ, ಈ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಎಲ್ಲ ಸದನಗಳ ಸಂದರ್ಭದಲ್ಲಿ ಬಹಳ ಪ್ರಸ್ತುತವಾಗಿ ಹೋರಾಟವನ್ನು ಮಾಡ್ತೀವಿ. ಈ ಸಲ ನಮ್ಮ ನಾಯಕರನ್ನಾಗಿ ಅಶೋಕ್ ಅವರನ್ನ ಪ್ರತಿಪಕ್ಷ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಒಂದು ನಾಯಕತ್ವ ಆದ್ಮೇಲೆ ಕೂಡ ಹಿಂದಿನ ಸಲ ನಾವು ಇದ್ದಿದ್ದಿಲ್ಲ, ಯಾರು ನಾಯಕರು ಇಲ್ಲ ಅಂದ್ರೂ ಕೂಡ 66 ಜನರು ಕೂಡ ನಾಯಕರಾಗಿ ಹೋರಾಟ ಮಾಡಿದ್ವಿ. ಇವತ್ತು ಮಾನ್ಯ ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಕೂಡ ನಿನ್ನೆ ಮಾತಾಡಿದ ಸಂದರ್ಭದಲ್ಲಿ ಹೇಳಿದ್ರು, ನಾನು ಒಬ್ಬನೇ ನಾಯಕನನ್ನು ಅಂತದಲ್ಲ, ನಮ್ಮ ಎಲ್ಲ 66 ಜನನು ಕೂಡ ಇದಕ್ಕೆ ನಿಂತು ಹೋರಾಟ ಅಂತ ಮಾಡ್ತೇವೆ. ಒಂದು ಸ್ಪಷ್ಟವಾಗಿದೆ, ಈಗ ಬರಗಾಲದ ಬಗ್ಗೆ ಇವತ್ತು ಚರ್ಚೆ ಆಗಿದೆ, ನಿನ್ನೆ ಕೂಡ ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಪ್ರತಿಪಕ್ಷವಾಗಿ ಕರ್ನಾಟಕದಲ್ಲಿ ನಡೆದಿರ್ಕಂಥ ಕಾಂಗ್ರೆಸ್ ಏನು ಇವತ್ತು ಆಡಳಿತವನ್ನು ಕೊಡ್ತಾ ಇದೆ, ದುರಾಡಳಿತವನ್ನು ಏನಾಗ್ತಾ ಇದೆ, ಅದನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ಮಾಡ್ತೇವೆ. ಎಲ್ಲಿ ಬೆನ್ನು ತಟ್ಟಬೇಕು ತಟ್ಟುವಂಥ ಕೆಲಸ ಮಾಡ್ತೇವೆ. ತಪ್ಪದಾಗ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡ್ತಾರೆ. ಹೀಗಾಗಿ ನಾಳಿಂದ ಇವತ್ತಿನ ಬರಗಾಲದ ಚರ್ಚೆ ಪ್ರಾರಂಭ ಆಗಿದೆ. ಮುಂದಿನ ಇನ್ನು ಉಳಿದಿರ್ತಕ್ಕಂಥ ದಿವಸದಲ್ಲಿ ನಾವು ಬಹಳ ಅಕ್ರಮವಾಗಿ ಆ ರೀತಿಯಾದಂಥ ಹೋರಾಟವನ್ನು ನಾವು ಕೈಗೆತ್ತುಕೊಳ್ತೇವೆ. ಬಿಜೆಪಿ ಈ ಬಾರಿ ಪ್ರತಿಪಕ್ಷವಾಗಿ ಸಮರ್ಥವಾಗಿ ವಿಧಾನಸಭೆ ಹೋರಾಟ ಮಾಡ್ತಾ ಇದೆ. ನೋಡಿ, ಈ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಎಲ್ಲ ಸದನಗಳ ಸಂದರ್ಭದಲ್ಲಿ ಬಹಳ ಪ್ರಸ್ತುತವಾಗಿ ಹೋರಾಟವನ್ನು ಮಾಡ್ತೀವಿ. ಈ ಸಲ ನಮ್ಮ ನಾಯಕರನ್ನಾಗಿ ಅಶೋಕ್ ಅವರನ್ನ ಪ್ರತಿಪಕ್ಷ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಒಂದು ನಾಯಕತ್ವ ಆದ್ಮೇಲೆ ಕೂಡ ಹಿಂದಿನ ಸಲ ನಾವು ಇದ್ದಿದ್ದಿಲ್ಲ, ಯಾರು ನಾಯಕರು ಇಲ್ಲ ಅಂದ್ರೂ ಕೂಡ 66 ಜನರು ಕೂಡ ನಾಯಕರಾಗಿ ಹೋರಾಟ ಮಾಡಿದ್ವಿ. ಇವತ್ತು ಮಾನ್ಯ ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಕೂಡ ನಿನ್ನೆ ಮಾತಾಡಿದ ಸಂದರ್ಭದಲ್ಲಿ ಹೇಳಿದ್ರು, ನಾನು ಒಬ್ಬನೇ ನಾಯಕನನ್ನು ಅಂತದಲ್ಲ, ನಮ್ಮ ಎಲ್ಲ 66 ಜನನು ಕೂಡ ಇದಕ್ಕೆ ನಿಂತು ಹೋರಾಟ ಅಂತ ಮಾಡ್ತೇವೆ. ಒಂದು ಸ್ಪಷ್ಟವಾಗಿದೆ, ಈಗ ಬರಗಾಲದ ಬಗ್ಗೆ ಇವತ್ತು ಚರ್ಚೆ ಆಗಿದೆ, ನಿನ್ನೆ ಕೂಡ ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಪ್ರತಿಪಕ್ಷವಾಗಿ ಕರ್ನಾಟಕದಲ್ಲಿ ನಡೆದಿರ್ಕಂಥ ಕಾಂಗ್ರೆಸ್ ಏನು ಇವತ್ತು ಆಡಳಿತವನ್ನು ಕೊಡ್ತಾ ಇದೆ, ದುರಾಡಳಿತವನ್ನು ಏನಾಗ್ತಾ ಇದೆ, ಅದನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ಮಾಡ್ತೇವೆ. ಎಲ್ಲಿ ಬೆನ್ನು ತಟ್ಟಬೇಕು ತಟ್ಟುವಂಥ ಕೆಲಸ ಮಾಡ್ತೇವೆ. ತಪ್ಪದಾಗ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡ್ತಾರೆ. ಹೀಗಾಗಿ ನಾಳಿಂದ ಇವತ್ತಿನ ಬರಗಾಲದ ಚರ್ಚೆ ಪ್ರಾರಂಭ ಆಗಿದೆ. ಮುಂದಿನ ಇನ್ನು ಉಳಿದಿರ್ತಕ್ಕಂಥ ದಿವಸದಲ್ಲಿ ನಾವು ಬಹಳ ಅಕ್ರಮವಾಗಿ ಆ ರೀತಿಯಾದಂಥ ಹೋರಾಟವನ್ನು ನಾವು ಕೈಗೆತ್ತುಕೊಳ್ತೇವೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.